ಕೆಜಿಎಫ್ ಕರ್ಮಭೂಮಿ ಸೇವಾ ಟ್ರಸ್ಟ್ ವತಿಯಿಂದ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ. ತಾಲೂಕಿನ ಎನ್ಜಿ ಹುಲ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಕರ್ಮಭೂಮಿ ಸೇವಾ ಟ್ರಸ್ಟ್ನ ಸಂಸ್ಥಾಪಕರಾದ ಸುನಿಲ್ ಕುಮಾರ್ ಅವರ ಆಶ್ರಯದಲ್ಲಿ ತಾಲೂಕಿನ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮತ್ತು ಪ್ರಶಂಸೆ ಪತ್ರವನ್ನು ನೀಡುವ ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದ ಗಣ್ಯರಿಂದ ಗಿಡಕ್ಕೆ ನೀರು ಹಾಕುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಸುನಿಲ್ ಕುಮಾರ್ ಅವರು, ತಂದೆ ತಾಯಿ ಮತ್ತು ಗುರುಗಳ ಮಾರ್ಗದರ್ಶನದಲ್ಲಿ ನಡೆಯುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಳ್ಳೆಯ ಸ್ಥಾನಮಾನಗಳನ್ನು ಪಡೆಯುತ್ತಾರೆ. ಈ ದಿನ ನಾನು ರಾಜಕೀಯವಾಗಿ ವಿದ್ಯಾರ್ಥಿ ಸಂಘಟನೆಯ ನಾಯಕನಾಗಿ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನಗಳನ್ನು ಗಳಿಸಲು ನನ್ನ ಗುರುಗಳ ಮಾರ್ಗದರ್ಶನವೇ ಈ ನನ್ನ ಎಲ್ಲ ಸಾಧನೆಗಳಿಗೆ ಸ್ಫೂರ್ತಿ ಎಂದು ಹೇಳಿದರು. ವಿದ್ಯಾರ್ಥಿಗಳು ತಮ್ಮ ಅತ್ಯಮೂಲ್ಯವಾದ ವಿದ್ಯಾರ್ಥಿ ಜೀವನವನ್ನು ಕೆಟ್ಟ ಚಟಗಳಿಗೆ ದಾರಿ ಮಾಡಿಕೊಡದೆ ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಗಳಿಸಿ ತಂದೆ ತಾಯಿಗೆ ಹಾಗೂ ವಿದ್ಯೆ ನೀಡಿದ ಗುರುಗಳಿಗೆ ಗೌರವ ತರುವ ನಿಟ್ಟಿನಲ್ಲಿ ತಮ್ಮ ಜೀವನವನ್ನು ಅಳವಡಿಸಿಕೊಳ್ಬೇಕೆಂದು ಹೇಳಿದರು. ಸ್ವಾಮಿ ವಿವೇಕಾನಂದರು ಹೇಳಿದ ಹಾಗೆ, ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಸಿದ್ಧಾಂತದಡಿ ವಿದ್ಯಾರ್ಥಿಗಳು ತಮ್ಮ ಜೀವನದ ಗುರಿಯನ್ನು ಮುಟ್ಟುವುದಕ್ಕೆ ಎಷ್ಟೇ ಕಷ್ಟಗಳು ಬಂದರೂ ಹೆದರದೆ ಮುಂದೆ ಸಾಗಬೇಕು ಎಂದು ಕಿವಿಮಾತನ್ನು ಹೇಳಿದರು. ನಂತರ ಮಾತನಾಡಿದ ಶಿಕ್ಷಕರಾದ ಸುರೇಶ್ ರವರು, ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ವಿದ್ಯೆ ಎಂಬುದು ಎಲ್ರಿಗೂ ಸಿಗುತ್ತಿರಲಿಲ್ಲ. ಆದರೆ ಈ ದಿನ ಪ್ರತಿಯೊಬ್ಬರಿಗೂ ಶಿಕ್ಷಣ ಉಚಿತವಾಗಿ ಸಿಗುತ್ತಿದ್ದು ಸುನಿಲ್ ಕುಮಾರ್ ಅಂತ ಸಮಾಜ ಸೇವಕರಿಂದ ಉತ್ತಮ ವಿದ್ಯಾರ್ಥಿಗಳಿಗೆ ಸನ್ಮಾನಗಳು ಕೂಡ ನಡೆಯುತ್ತಿರುವುದು ಅಭಿನಂದಿಸುವಂತಹ ವಿಷಯವಾಗಿದೆ ಎಂದು ಹೇಳಿದರು. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ಯಾವುದೇ ರೀತಿಯ ಸಹಕಾರ ನೀಡಲು ನಾನು ಸದಾ ಸಿದ್ಧನಿದ್ದೇನೆ. ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳು ಯಾರೇ ಇದ್ದರೂ ಅವರಿಗೆ ಸಹಾಯ ಮಾಡುವುದಾಗಿ ಹೇಳಿದರು. ನಂತರ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಮತ್ತು ಖೋಖೋ ಆಟದಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾದ ಪಳನಿಯವರಿಗೆ ಸನ್ಮಾನ ಮಾಡಿ ಪ್ರಶಂಸಾ ಪತ್ರವನ್ನು ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟಾಪುರ ಪ್ರಸಾದ್, ನಾರಾಯಣ ಸ್ವಾಮಿ, ನಾನಿ ಪುರುಷೋತ್ತಮ್, ವೆಂಕಟರಾಮಪ್ಪ, ಮುಖ್ಯೋಪಾಧ್ಯಾಯರಾದ ಸುಧಾಕರ್, ಮಂಜುನಾಥ್, ಕುಸುಮ, ಸುಜಾತ, ಶಬೀನಾ, ವೆಂಕಟೇಶಪ್ಪ, ಕುಮಾರ್ ಮತ್ತು ವಿದ್ಯಾರ್ಥಿಗಳು ಮತ್ತು ಪೋಷಕರು ಹಾಜರಿದ್ದರು. ವರದಿ ಶ್ರೀನಾಥ್ ನಾಸ್ತಿಕ್. ಆ ಗುರಿಯನ್ನು ಮುಟ್ಟುವಂತ ಪ್ರಯತ್ನ ಮಾಡಿದಾಗ ಕೂಡ ನಮ್ಮ ಕೆಲಸ ಕಾರ್ಯಕ್ಕೆ ಒಂದು ಪ್ರತಿಫಲ ಸಿಗತ್ತೆ ಅಂತ ಕೂಡ ಭಾವಿಸಿದ್ದೀನಿ. ಈ ಒಂದು ಚಿಕ್ಕ ಯೋಜನೆ ಒಂದು ಚಿತ್ರಿಸಿದರೆ ಎಲ್ಲರೂ ಕೂಡ ನನ್ನ ಚಿಕ್ಕ ಯೋಜನೆ ಕೂಡ ಅಧ್ಯಕ್ಷರ ಆಯ್ಕೆ ಮಾಡಿ ಒಂದು ಭಾಗದಲ್ಲಿ ಗಡಿ ಭಾಗದಲ್ಲಿ ಕೂಡ ಅಭಿವೃದ್ಧಿಯನ್ನು ಮಾಡಬೇಕು. ಎಲ್ಲರೂ ಕೂಡ ಒಟ್ಟಿನಲ್ಲಿ ಕೂಡ ಕೈ ಜೋಡಿಸಿ ಏನಿವತ್ತು ಬಡವರಿಗೆ ಸರ್ಕಾರದಿಂದ ಬರತಕ್ಕಂಥ ಸೌಲಭ್ಯಗಳನ್ನು ತಲುಪಿಸಬೇಕು ಅಂತ ಕೆಲಸ ನಾವು ಎಲ್ಲರೂ ಕೂಡ ಒಟ್ಟಾಗಿ ಮಾಡಬೇಕು ಅಂತೇಳಿ ನನಗೆ ಅಧ್ಯಕ್ಷರ ಒಂದು ಗಿರಿಯನ್ನು ಕೂಡ ಒಂದು ಜವಾಬ್ದಾರಿಯನ್ನು ಕೊಟ್ಟು ಕೆಲಸ ಮಾಡಿ ಅಂತೇಳಿ ಕೂಡ ನಾನು ಕಲಿಸ್ಕೊಂಡಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಪತ್ರಿಕಾ ಮಾಧ್ಯಮದವರಿಗೆ ಒಂದು ವೇದಿಕೆ ಇದ್ರ ಈ ಪತ್ರಿಕಾ ಮಾಧ್ಯಮದವರು ನಾವೆಲ್ಲರೂ ಕೂಡ ನಿಮ್ಗೆ ಒಂದು ಕಿವಿ ಮಾತನೆ ಅಂತ ಇದ್ದೀನಿ. ಯಾಕೆ ಇವತ್ತು ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅಂತಂದ್ರೆ ಕೇಂದ್ರದ ಗಡಿಭಾಗದಲ್ಲಿ ನಮ್ಮ ಮಕ್ಕಳು ಯಾವುದನ್ನು ಕೂಡ ಕಮ್ಮಿ ಇಲ್ಲ ಅನ್ನೋದಕ್ಕೆ ನಮ್ಮ ಒಂದು ಎಸ್ಎಸ್ಸಿಯಲ್ಲಿ ಅಂತ ಒಂದು ಎಸ್ಎಸ್ಸಿ ನಮ್ಮ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಗಳಿಸಿ ಇವತ್ತು ಪ್ರತಿಭಾ ಪುರಸ್ಕಾರ ಮಾಡಬೇಕು, ಅವರಿಗೆ ಗೌರವ ಕೊಡಬೇಕು. ಮುಂದಿನ ಶಿಕ್ಷಣಕ್ಕೆ ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಕೈ ಜೋಡಿಸೋಣ ಅಂತ ಹೇಳಿಬಿಟ್ಟು ಕೂಡ ಪತ್ರಿಕಾ ಮಾಧ್ಯಮ ಮುಖಾಂತರ ಏನೇ ಒಂದು ಶಿಕ್ಷಣಕ್ಕೆ ಅವ್ರಿಗೆ ಏನು ಅವಶ್ಯಕತೆ ಇದೆ ಅದನ್ನೆಲ್ಲ ಕೂಡ ನಾವು ಅವ್ರಿಗೆ ಸುಮ್ಮನೆ ಗಳಿಸ್ ಮೇಲೆ ಆಡ್ತಾ ಇದ್ರು ಬಾಯಿಸ್ಲೇ ಅಲ್ಲ, ಸುಮ್ಮನೆ ಆಪೋಸಿಟ್ ಆಡ್ತಾ ಇದ್ವಿ, ಖುಷಿಯಾಗಿ ಆಡ್ತಾ ಇದ್ರು ಅಷ್ಟೇ. ಆಮೇಲೆ 8th ಬಂದೆ, 8th ಬಂದ ತಕ್ಷಣ ನನಗೆ ಸ್ಫೂರ್ತಿ ಕೊಟ್ಟಿದ್ರು ನಾನಿ ಸರ್ ಅಂತ ಹೇಳ್ಕೋಬೇಕಲ್ಲ. ಅವ್ರು ಜಾಸ್ತಿ ಮತ್ತೆ ಅತ್ಯ ತರಗತಿ ಬಂದಾಗ ಕಾರ್ಯಕ್ರಮ ಸ್ಕೂಲ್ ಅಂತ ಅಂಚಲ ಕೇಳ್ಕೊಂಡಿದ್ದೆ ಸರ್, ಅವರು ಬೇಡಪ್ಪ ಟ್ರಿಪ್ ಹೋಗೋಣ, ನೀನ್ ಯಾವ್ದೇ ಹೈ ಪ್ಲೇಸ್ ಮಾಡ್ಕೋಬಹುದು. ಅಲ್ಲೇ ಫಸ್ಟೇ ನನ್ ಮಾರುಕಟ್ಟೆ ರೂರಲ್ ನ್ಯಾಷನಲ್ ಸೆಲೆಕ್ಷನ್ಸ್ ಕೊಟ್ಟಿದ್ರು, ಬಟ್ ಅದು ಹಣೆಬರ ಬರ್ದಿರ್ಬೇಕು, ಕೆಂಪು ಮಾತ್ರ ಕೊಟ್ಟಿದ್ರು ಟೀಮ್ ಕೊಡ್ಲಿಲ್ಲ. ಪಿ ಯು ಸಿ ಮುಗಿದ ತಕ್ಷಣ ಡಿಗ್ರಿ ಕಾಲೇಜಲ್ಲಿ ಅಡಿ ಮತ್ತೆ ನನ್ನ ಅಚೀವ್ಮೆಂಟ್ಸ್ ಬಂದು ಪಿ ಯು ಸಿ ಅಥ್ಲೆಟಿಕ್ಸ್ ಡೆಲ್ಲಿಯಲ್ಲಿ ಆಯ್ತು.